ಹಲೋ ಫ್ರೆಂಡ್ಸ್, ಇವತ್ತು ನಾವು ಗ್ರೋ ಬ್ಯಾಗ್ಸ್ನಲ್ಲಿ ಯಾವ ರೀತಿ ಮಣ್ಣನ್ನು ಮಿಕ್ಸ್ ಮಾಡ್ಕೋಬೇಕು, ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ತಿರೋ ಗೊಬ್ಬರದಲ್ಲಿ ಗಿಡಗಳು ಹೇಗೆ ಬೆಳೀತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಸಿರೇ ನಮ್ಮ ಉಸಿರು, ವೆಲ್ಕಮ್ ಟು ಹನೀಸ್ ಗಾರ್ಡನ್. ಯಾರಾದರೂ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಗ್ರೋ ಬ್ಯಾಗ್ಸಲ್ಲೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನೇನು ಹಾಕಿದ್ದೆ ಅಂತ ತೋರಿಸಿದ್ದೆ ನಿಮಗೆ, ಲೇಯರ್ ಬೈ ಲೇಯರು ಅವು ಏನಾಗಿದೆ. ಈಗ ನಾವು ಅದರಲ್ಲಿ ಏನು ಗಿಡಗಳನ್ನ ಇಡ್ತಿದ್ದೀವಿ ಅಂತ ನೋಡೋಣ. ಇದೆಲ್ಲ ನನಗೆ ಇದು ಪ್ಲ್ಯಾಂಟಲ್ಲೇ ಟೊಮೊಟೊ ಬಿದ್ದು ಬಂದಿರುವ ಸಸಿಗಳು. ನಾವು ಯಾವಾಗಲೂ ಟೊಮೊಟೊನ ಈ ಥರ ಸಸಿಗಳನ್ನ ಮಾಡಿಕೊಂಡೇ ಇಟ್ಕೊಳ್ತೀವಲ್ಲ, ಇದರಲ್ಲಿ ಭಾಳ ಸಸಿಗಳು ಬಂದಿದೆ. ಈ ಬಕೆಟಲ್ಲಿ ಇಷ್ಟು ಗಿಡನ ಹೀಗೆ ಬಿಟ್ಟರೆ ಬೆಳೆಯೋದಿಲ್ಲ, ಅದಕ್ಕೆ ನಾನು ಇದರಲ್ಲಿರೋದು ಚೆನ್ನಾಗಿ ಬೆಳೆದಿರೋಂತಹ ಸಸಿಗಳನ್ನ ತೆಗೆದು ನಾವು ಗ್ರೋ ಬ್ಯಾಗ್ಸ್ನಲ್ಲಿ ನಾವು ಕಿಚನ್ ವೇಸ್ಟು, ಡ್ರೈ ಲೀವ್ಸು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕಿ ನಾನು ಒಂದು 15 ಡೇಸ್ ಹಾಗೆ ಬಿಟ್ಟಿದ್ದೆ. 15 ಡೇಸ್ ಆದಮೇಲೆ ನಾನು ಈಗ ಈ ಗಿಡಗಳನ್ನ ಅದರಲ್ಲಿ ಇಡ್ತಾ ಇದ್ದೀನಿ. ನಾವು ಒಂದೊಂದು ಗ್ರೋ ಬ್ಯಾಗಲ್ಲಿ 4-4 ಗಿಡಗಳನ್ನ ಇಟ್ಕೊಂಡ್ವಿ ಅಂತಂದರೆ ಗಿಡಗಳು ಭಾಳ ಚೆನ್ನಾಗಿ ಬರುತ್ತೆ. ಆ ಥರ ಇಟ್ಟಿರೋದ್ರಲ್ಲಿ ಗಿಡ ಹೇಗೆ ಬಂದಿದೆ, ಕಾಯಿ ಯಾವ ಥರ ಬರ್ತಾ ಇದೆ ಅಂಥೇಳಿ ವಿಡಿಯೋ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಸಿಯಾಗಿ ನಮಗೆ ಟೈಮ್ ವೇಸ್ಟ್ ಆಗಲಾರ್ದೆ, ಅಂದರೆ ನಾವು ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ಮಿನಿಮಮ್ 2 ಮಂತ್ಸ್ 3 ಮಂತ್ಸ್ ಬೇಕಾಗುತ್ತೆ, ಅದು ಇಲ್ಲದೇ ನಮಗೆ ಈಸಿ ವೇನಲ್ಲಿ ಅದೇ 3 ಮಂತ್ಸ್ ಅಷ್ಟರೊಳಗಡೆ ನಾವು ಇದರಿಂದ ಬರೋವಂಥ ಇಳುವರಿನೂ ತೊಗೋಬೋದು. ನಾವು ಹಾಕಿರೋ ಕಿಚನ್ ವೇಸ್ಟ್ನ ನಾವು ಕಾಂಪೋಸ್ಟು ಮಾಡ್ಕೋಬೋದು. ಹೇಗೆ ಬಂದಿದೆ ಅಂಥೇಳಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ಇದೆಲ್ಲ ಗಿಡಗಳನ್ನ ತೆಕ್ಕೊಂಡು ನಾನು ಈ ಗ್ರೋ ಬ್ಯಾಗ್ಸಲ್ಲಿ ಹಾಕಿದ್ದೀನಿ. ನೋಡಿರಿ, ನಾನು ಇದರಲ್ಲಿ ಈಗ ನೋಡಿರಿ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ನಾನು ಫಸ್ಟ್ ಒಂದ್ಸಲ ಇದರಲ್ಲೆಲ್ಲ ಬೆಂಡೆಕಾಯಿ ಬೀಜಗಳನ್ನಿಟ್ಟಿದ್ದೆ, ಆದರೆ ನಾನು ನೀರು ಹಾಕಿರಲಿಲ್ಲ. ಬೆಂಡೆಕಾಯಿ ಬೀಜನಿಟ್ಟು ನೀರು ಹಾಕದೇ ಇರೋದಕ್ಕೆ ಒಂದು ಬೀಜನೂ ನನಗೆ ಮೊಳಕೆ ಹೊಡಿಲಿಲ್ಲ. ಅಂದರೆ ನೀರು ಹಾಕಿದರೆ ಮತ್ತೆ ಕುಳಿತೋಗುತ್ತೆ, ಕೆಳಗಡೆ ಎಲ್ಲ ನೀರು ಬರುತ್ತೆ ಅಂತೇಳಿ ಹಾಕಿರಲಿಲ್ಲ, ಆದರೆ ಒಂದು ಬೀಜನೂ ಸ್ಪ್ರೌಟ್ ಆಗಿಲ್ಲ. ಅದಕ್ಕೆ ನಾನೀಗ ಟೊಮೊಟೊ ಗಿಡಗಳನ್ನ ಇಡ್ತಾ ಇದ್ದೀನಿ. ನಾವು ಹಾಕಿ 15 ದಿವಸ ಆಗಿದೆ. ಎಷ್ಟೊಂದು ಕಿಚನ್ ವೇಸ್ಟ್ನ ನಾವು ಇದರಲ್ಲಿ ಹಾಕಿದ್ವಿ. ಯಾರಾದರೂ ಲಾಸ್ಟ್ ವಿಡಿಯೋನ ನೋಡಿಲ್ಲ ಅಂತಂದರೆ ನೋಡಿ, ಅದಾದಮೇಲೆ ನಿಮಗೆ ಇದರಲ್ಲಿ ಏನು ಹಾಕಿದ್ದೆ, ಈಗ ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ನೋಡಿರಿ, ಸುಮ್ಮನೆ ಈಗ ಅಂದರೆ ಎಲ್ಲ ಒಳಗಡೆ ಹೋಗ್ತದೆ, ಎಲ್ಲ ಕಿಚನ್ ವೇಸ್ಟೂ ಕಾಂಪೋಸ್ಟ್ ಆಗಿದೆ. ನೋಡಿರಿ, ಆವಾಗಲೇ ಅರ್ಧ ಕೊಳತೋಗಿದೆ, ಯಾವುದೇ ತರಕಾರಿ ನನ್ನ ಕೈಗೆ ಸಿಗ್ತಾ ಇಲ್ಲ. 15 ಡೇಸ್ವರೆಗೂ ನಾನು ಇದರಲ್ಲಿ ಇಟ್ಟಿಲ್ಲ ಈ ಸಲ. ಲಾಸ್ಟ್ ಟೈಮ್ ಅದರಲ್ಲೇ ಬಿದ್ದು ಗಿಡಗಳು ಬಂದಿತ್ತು, ಹಾಗೆ ಬಿಟ್ಟಿದ್ದೆ. ಬಟ್ ಈ ಸಲ ನಾನು ಇದರಲ್ಲಿ ಒಂದು 15 ಡೇಸ್ ಬಿಟ್ಟಿದ್ದೆ. ಯಾಕೆಂದರೆ ನಮಗೆ ಕಾಂಪೋಸ್ಟ್ ಆಗುವಾಗ ಹೀಟ್ ಜನರೇಟ್ ಆಗುತ್ತೆ ಅಂತ ಹೇಳ್ಕೊಂಡಿದ್ವಲ್ಲ, ಅದರಿಂದ ಒಂದೊಂದ್ಸಲ ಗಿಡಗಳು ಸಾಯುತ್ತೆ ಅಂತ ಹೇಳೋದ್ರಿಂದ ನಾನು ಇಟ್ಟಿಲ್ಲ, ನೋಡೋಣ ಅಂತ. ನೋಡಿರಿ ಎಷ್ಟು ಒಳಗಡೆವರೆಗೂ ಖಾಲಿ ಇದೆ, ಅಂದರೆ ನಾವು ಹಾಕಿದ ಕಿಚನ್ ವೇಸ್ಟೆಲ್ಲ ಆಲ್ಮೋಸ್ಟ್ ಅರ್ಧ ಕೊಳತೋಗಿದೆ. ಇನ್ನೂ ಇದೆ ಕುಳಿಯಲಿಕ್ಕೆ, ಎಲೆಗಳು ಅವೆಲ್ಲ ಕುಳಿಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ 3 ತಿಂಗಳು ನಮಗೆ ಆ ಕಿಚನ್ ವೇಸ್ಟೆಲ್ಲ ರೆಡಿ ಆಗುವಷ್ಟರೊಳಗಡೆ ನಮಗೆ ಈ ಗಿಡಗಳು ಬೆಳೆದು ನಮಗೆ ಕಾಯಿ ಕೂಡ ಕೊಟ್ಬಿಟ್ಟಿರುತ್ತೆ. ಆವಾಗ ಈ ಗಿಡನ ತೆಗೆದ್ರೆ ಕೆಳಗಡೆ ಎಲ್ಲ ನಮಗೆ ಕಾಂಪೋಸ್ಟ್ ರೆಡಿ ಇರುತ್ತೆ, ಅಂದರೆ ನಮಗೆ ಟೈಮೂ ಸೇವ್ ಆಯಿತು, ನಮಗೆ ಬೇಕಾಗಿರೋ ತರಕಾರಿನೂ ಬಂತು. ನೋಡಿರಿ, ಇದನ್ನ ನಾನು ಮೇಲೆವರೆಗೂ ಹಾಕಿದ್ದೆ, ಈಗ ಎಷ್ಟು ಒಳಗೆ ಹೋಗಿದೆ ನೋಡಿರಿ, ತರಕಾರಿಗಳೆಲ್ಲ ಕೊಳೆತು ಅರ್ಧಕ್ಕಿಂತ ಕೆಳಗಡೆ ಗ್ರೋ ಬ್ಯಾಗ್ಸಲ್ಲಿ ಅರ್ಧಕ್ಕಿಂತ ಕಡಿಮೆ ನಾವು ಹಾಕಿರೋ ಕಿಚನ್ ವೇಸ್ಟೆಲ್ಲ ಆಗಿದೆ ನೋಡಿರಿ. ಇದು ರೆಡಿ ಇದೆ, ಅರ್ಧಂಬರ್ಧಂ ರೆಡಿ ಇದೆ ಕಾಂಪೋಸ್ಟು. ಇದರಲ್ಲಿ ನಾವು ಗಿಡ ಇಟ್ವಿ ಅಂತಂದರೆ ಈಗ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಇದನ್ನು ಇಟ್ಟ ಮೇಲೆ ನಾನು ನೀರನ್ನ ಚೆನ್ನಾಗಿ ಹಾಕಿದ್ದೀನಿ ನಾನು, ಆವಾಗ ನನಗೆ ಗಿಡಗಳೆಲ್ಲ ಚೆನ್ನಾಗಿ ಬದುಕಿದೆ. ಇಲ್ಲ ಅಂತಂದರೆ ನಾವು ನೀರು ಹಾಕಿಲ್ಲ, ಕೊಳತೋಗಿರೋದು ಅಂತೇಳಿ ನಾನು ಬೀಜನಿಟ್ಟಿದ್ದು ಸರಿಯಾಗಿ ಸ್ಪ್ರೌಟ್ಸ್ ಆಗಿಲ್ಲ. ನೋಡಿ, ಈ ಥರ ಇಷ್ಟು ದೊಡ್ಡ ಗ್ರೋ ಬ್ಯಾಗಲ್ಲಿ ನಾವು 4 ಗಿಡಗಳನ್ನ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಅದಕ್ಕೆ ಸ್ಪೇಷಿಯಸ್ ಆಗಿ
ಒಂದಡಿಗೆ ಒಂದೊಂದಿಟ್ವಿ ಅಂತಂದರೆ ನಮಗೆ ಜಾಗ ಜಾಸ್ತಿ ಆಗುತ್ತೆ, ಗಿಡ ಬೆಳೀಲಿಕ್ಕೆ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ. ನೋಡಿರಿ, ಎಲ್ಲೂ ನಮಗೆ ಕಿಚನ್ನು ವೇಸ್ಟು ಗಟ್ಟಿಗಿರೋದು, ನಮಗೆ ತರಕಾರಿ ಹೊರಗೆ ಕಾಣಿಸ್ತಾ ಇರೋದು ಯಾವುದೂ ಇಲ್ಲ ನೋಡಿರಿ. ಎಲ್ಲನೂ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಇದರಲ್ಲಿ ಕೂಡ ಫುಲ್ ಹಾಕಿದ್ದೆ ನಾನು, ಇದರಲ್ಲಿ ಅರ್ಧ ಆಗಿದೆ, ಅದರಲ್ಲಿ ಇನ್ನು ಸ್ವಲ್ಪ ಇದೆ ನೋಡಿರಿ. ಇದು ಲಾಸ್ಟ್ ಟೈಮು, ಫಸ್ಟ್ ಟೈಮ್ ನಾನು ಗ್ರೋ ಬ್ಯಾಗ್ ತರಿಸಿದಾಗ ಇದರಲ್ಲೇ ಬೀಜ ಹಾಕಿರೋದ್ರಲ್ಲಿ ಬೀಜ ಬಂದು ಬೆಳೆದಿರೋಂಥ ಗಿಡಗಳು. ಟೊಮೊಟೊ ನೋಡಿರಿ, ಹೇ ಸೈಜ್ ಬಂದಿದೆ ನೋಡಿ, ನೋಡಿದ್ರ ಎಷ್ಟು ಚೆನ್ನಾಗಿದೆ ನೋಡಿರಿ. ಕಲ್ಲರು, ಕಾಯಿ ಸೈಜು ನೋಡಿ, ನೋಡಿದ್ರ ಎಷ್ಟು ಚೆನ್ನಾಗಿದೆ ನೋಡಿರಿ. ಶೈನಿಂಗ್ ಹೆಂಗಿದೆ ನೋಡಿರಿ ಕಾಯ್ದು. ಇದೆಲ್ಲ ನ್ಯಾಚುರಲ್ಲಾಗಿ ಆರ್ಗ್ಯಾನಿಕ್ ಸಿಸ್ಟಮಲ್ಲಿ ಬೆಳೆದಿರುವಂತಹ ತರಕಾರಿಗಳು. ಕಾಯಿ ನೋಡಿರಿ, ಗಿಡ ತುಂಬ ಎಷ್ಟು ಕಾಯಿದೆ ನೋಡಿ, ಕಾಣಿಸ್ತಿದಾನ ನಿಮಗೆ ನೋಡಿ. ನೋಡಿರಿ ಬಂಚ್ ಬಂಚ್ ಕಾಯಿಗಳು, ಒಂದೇ ಗಿಡದಲ್ಲೇ ಇಷ್ಟೊಂದು ಕಾಯಿ ಇದೆ ನೋಡಿ. ಇಲ್ಲೊಂದು ಗಿಡ ಇದೆ, ಇದರಲ್ಲಿ ಕೂಡ ಎಷ್ಟೊಂದು ಕಾಯಿ ಇದೆ ನೋಡಿ. ನಮಗೆ ಜಾಗನೂ ಜಾಸ್ತಿ ಇದಾಗಲ್ಲ, ನಮಗೆ ಗೊಬ್ಬರ ತೊಗೊಂಡು ಬಂದು ಎಕ್ಸ್ಟ್ರಾ ಗೊಬ್ಬರ ಹಾಕೋ ಅವಶ್ಯಕತೆಯೂ ಬೀಳಲ್ಲ, ರೋಗಗಳು ಕಡಿಮೆ, ಹೆಲ್ದಿಯಾಗಿ ಗಿಡಗಳು ಬೆಳೀತಾ ಇದೆ ಇದರಲ್ಲೇ ನೋಡಿರಿ. ನಮಗೆ ಚೆರ್ರಿ ಟೊಮೊಟೋಸು ಗಿಡಗಳು ಕೂಡ ಒಂದೆರಡು ಮೂರು ಬಂದಿದೆ. ಇದರಲ್ಲಿ ನಾನು ಬದನೆಕಾಯಿ ಗಿಡಗಳನ್ನ ಇಟ್ಟಿದ್ದೆ ಫಸ್ಟ್ ಟೈಮ್. ಆ ಗಿಡ ಎಲ್ಲಿದೆ ಅಂತಲೂ ಕಾಣಿಸ್ಲಾರ್ದಷ್ಟು ಗಿಡಗಳು ತನ್ನಷ್ಟಕ್ಕೆ ತಾನೇ ಬೆಳೆದಿರೋದು. ಅಂದರೆ ನಾವು ಹಾಕಿರೋ ಕಿಚನ್ ವೇಸ್ಟಿಂದ ಬಂದಿರೋಂಥ ಗಿಡಗಳು ಇವೆಲ್ಲ ನೋಡಿ. ಈ ಕ್ರಾಪ್ ಆಗೋಗೋಷ್ಟೊಳಗಡೆ ನನಗೆ ಈ ಬ್ಯಾಗಲ್ಲಿರೋ ಗೊಬ್ಬರ ಎಲ್ಲ ರೆಡಿಯಾಗಿರುತ್ತೆ. ಇದನ್ನು ನಾವು ಮತ್ತೆ ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ. ಕಾಯಿ ನೋಡಿದ್ರ ಎಷ್ಟು ಚೆನ್ನಾಗಿದೆ ನೋಡಿರಿ ಒಂದೊಂದು. ಇವೆಲ್ಲ ನಮಗೆ ಹೊರಗಡೆ ಸಿಗೋದು ಕಷ್ಟ. ಈ ಥರ ಚೆರ್ರಿ ಟೊಮೊಟೋಸ್ ಎಲ್ಲ ನಮಗೆ ಹೊರಗಡೆ ಸಿಗಲ್ಲ, ಭಾಳ ಸ್ವೀಟ್ ಇದೆ. ಇದನ್ನು ಹಾಕಿದ ಕೂಡಲೇ ಎಷ್ಟು ಬೇಗ ಅದು ಸಾಫ್ಟ್ ಆಗುತ್ತೆ ಅಂದರೆ, ಹಾಕಿದ ಕೂಡಲೇ ಸಾಫ್ಟ್ ಆಗುತ್ತೆ. ನಾವು ಭಾಳ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೊರಗಡೆಯಿಂದ ತಂದಿದ್ದು ನಾವು ಒಂದೊಂದ್ಸಲ ಸ್ಕಿನ್ ಭಾಳ ದಪ್ಪ ಇರುತ್ತೆ ಟೊಮೊಟೊ, ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ನಾವು ಟೆರೆಸ್ ಮೇಲೆ ಬೆಳ್ಕೊಂಡಿರುವಂತಹ ತರಕಾರಿಗಳು ಅಷ್ಟು ಟೈಮ್ ತೊಗೊಳ್ಳಲ್ಲ, ಅವು ಬೇಯಲಿಕ್ಕೆ ಫಾಸ್ಟಾಗಿ ಸಾಫ್ಟ್ ಆಗಿಬಿಡುತ್ತೆ ಅವೆಲ್ಲ ನೋಡಿ. ಎಷ್ಟೊಂದಿದೆ ನೋಡಿ, ಈ ಥರ ನಾವು ಗ್ರೋ ಬ್ಯಾಗ್ಸಲ್ಲಿ ಕಿಚನ್ ವೇಸ್ಟ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಬೆನಿಫಿಟ್ಟು ಸಿಗುತ್ತೆ, ಒಳ್ಳೆ ಈಲ್ಡ್ ಜಾಸ್ತಿ ಇರುತ್ತೆ ನಮಗೆ. ಇವಕ್ಕೆಲ್ಲ ಸಪೋರ್ಟ್ ಕೊಡಬೇಕು. ನನಗೆ ಈ ಗ್ರೋ ಬ್ಯಾಗ್ಸಲ್ಲಿ ಸಪೋರ್ಟ್ ಕೊಡಲಿಕ್ಕೂ ಆಗ್ತಾಯಿಲ್ಲ, ಅವು ಭಾರ ಜಾಸ್ತಿಯಾಗಿ ಕೆಳಗಡೆ ಕೂಡ ಬೀಳ್ತಾ ಇದ್ದಾವೆ. ಅಲ್ಲಿಗೂ ಒಂದೊಂದು ಕಟ್ಟಿಗೆ ಇಟ್ಟು ಸಪೋರ್ಟ್ ಕೊಟ್ಟಿದ್ದೀನಿ ನಾನು ಅವಕ್ಕೆ. ಇದು ಬೇರೆ ಟಬ್ಬಲ್ಲಿರೋದು, ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಇದರಲ್ಲಿಂದ ಚೆರ್ರಿ ಟೊಮೊಟೋಸ್ ತೊಗೊಂಡಿದ್ದೆ, ಮತ್ತೆ ಹಣ್ಣಾಗಿದೆ. ಇದರಲ್ಲಿರೋದು ತೊಗೊಂಬಿಡೋಣ, ಇಲ್ಲ ಅಂದರೆ ಅವು ಹಣ್ಣಾಗಿ ಕೆಳಗಡೆ ಉದುರೋಗ್ತಾ ಇದೆ ನೋಡಿ. ಒಂದು ಮನೆಗೆ ಬೇಕಾಗಿರೋಷ್ಟು ತರಕಾರಿಗಳನ್ನ ಭಾಳ ಈಸಿಯಾಗಿ ಬೆಳ್ಕೋಬೋದು ನಾವು. ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು
ನಮಗೆ ವಾರಕ್ಕೆ ಏನು ತರಕಾರಿ ಬೇಕು, ಎಷ್ಟು ಬೇಕಾಗುತ್ತೆ ಅಂಥೇಳಿ ಒಂದು ಸಲ ಎರಡು ಸಲ ನಾವು ಮಾಡ್ತಾ 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 ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಅವಾಗ ನಾವು ಎಷ್ಟು ಟಬ್ಬುಗಳಲ್ಲಿ ಏನೇನು ತರಕಾರಿ ಇಟ್ಕೋಬೋದು ಅನ್ನೋ ಐಡಿಯಾ ಬರುತ್ತೆ. ನಾನು ಮಾಡ್ತಾ ಇರೋದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಯಾವುದು ತರಕಾರಿ ನೆಷ್ಟಿತ್ತಿದೆ, ಎಷ್ಟು ಬಂದಿದೆ ಅಂತೇಳಿ ಎಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಭಾಳನೇ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ತರಕಾರಿಗಳೆಲ್ಲ. ನೋಡಿರಿ, ಇಷ್ಟೊಂದು ಚೆರಿ ಟೊಮೆಟೋಸ್ ಬಂದಿದೆ, ಪ್ಲಸ್ ಇಷ್ಟು ಇನ್ನೂ ಅದರಲ್ಲಿ ಕಾಯಿ ಇದೆ, ಅದಕ್ಕೆ ನಾನು ತೆಗೆದಿಲ್ಲ, ಹಣ್ಣಾದಮೇಲೆ ತೊಗೊಳ್ಳೋಣ ಅಂತ. ಒಂದೆರಡು ದಿವಸಕ್ಕೆ ಇನ್ನೂ ಜಾಸ್ತಿ ಕಾಯಿ ಬರುತ್ತೆ. ಆ ದೊಡ್ಡ ಗಿಡ ಸೈಜು ಟೊಮೊಟೋಸು ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಒಂದು ಸ್ವಲ್ಪ ಇನ್ನೂ ತರಕಾರಿಗಳಿದೆ, ಅದನ್ನು ತೊಗೊಳ್ಳೋಣ. ನೋಡಿರಿ, ನಿಂಬೆಹಣ್ಣೆಲ್ಲ ಹಣ್ಣಾಗಿ ಕೆಳಗಡೆ ಉದುರೋಗ್ತಾ ಇದೆ, ಅದಕ್ಕೆ ನಾನು ಒಂದು ಸ್ವಲ್ಪ ಇರೋದೆಲ್ಲ ತೊಗೊಳ್ತಾ ಇದ್ದೀನಿ. ನಾವು ಬೆಳೆಸಿ ಎಲ್ಲ ವೇಸ್ಟ್ ಆಗೋದು ಬೇಡ ಅಂತೇಳಿ ಉದುರಿ ದೂರ ಕೂಡ ಹೋಗಿ ಬಿದ್ದಿದೆ ಕೆಲವು ಕಾಯಿಗಳು. ಇನ್ನೂ ಭಾಳ ಕಾಯಿ ಗಿಡದಲ್ಲಿ ಹಣ್ಣಾಗಲಿಕ್ಕೆ ರೆಡಿ ಇದೆ. ನೋಡಿ, ಇದು 8 ತಿಂಗಳ ಗಿಡ, ಇದು ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ನಾನು ಆಲ್ರೆಡಿ ಎವ್ರಿ ಟೈಮ್ ಕಾಯಿನ ತೊಗೊಳ್ತಾನೇ ಇದ್ದೀನಿ, ಆದರೂ ಇವತ್ತು ಒಂದು 5 ಕಾಯಿ ಬಂದಿದೆ ನೋಡಿರಿ. ಅಲ್ಲಿ ಕೆಳಗಡೆ ಒಂದು ಬಿದ್ದಿದೆ, ಅದು ತೊಗೋಬೇಕು. ಒಟ್ಟು 6 ಕಾಯಿ ಬಂದಿದೆ. ಇನ್ನೂ ಹಣ್ಣಾಗೋ ಭಾಳ ಇದ್ದಾವೆ, ಅವೆಲ್ಲ ತೆಗೆದ್ರೆ ಮತ್ತೆ ಚಿಗುರಾಗ್ತಾ ಇದೆ ಗಿಡ. ನೋಡಿರಿ, ಒಂದೇ ಒಂದು ಈರುಳ್ಳಿ ಇನ್ನೂ ಸ್ವಲ್ಪ ಬಿಟ್ಟಿದ್ದೆ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ, ಇನ್ನೂ ಕೆಲವು ಟಬ್ಸಲ್ಲಿ ಬಿಟ್ಟಿದ್ದೆ. ಇದು ನೋಡಿರಿ ಎಷ್ಟು ದೊಡ್ಡದಾಗಿದೆ. ನಾನು ಮುಗಿತೇನೋ, ಇನ್ನು ಬೆಳೆಯೋದಿಲ್ಲ ಅವೆಲ್ಲ ಅಂದ್ಕೊಂಡಿದ್ದೆ, ಆದರೆ ಎಷ್ಟು ದೊಡ್ಡದು ಈರುಳ್ಳಿ ಇದೆ, ಅದನ್ನು ತೊಗೊಂಡಿದ್ದೀನಿ. ಇಷ್ಟು ಟೊಮೊಟೊ, ನಿಂಬೆಹಣ್ಣು, ಈರುಳ್ಳಿ ಇವತ್ತು ನನಗೆ ಗಾರ್ಡನ್ನಲ್ಲಿ ಸಿಕ್ಕಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.